ಫೆಬಾ ಆನ್ಲೈನ್ ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902604543. ಯೇಸು ಕ್ರಿಸ್ತನ ಅಮೂಲ್ಯವಾದಂತಹ ನಾಮದಲ್ಲಿ ಪ್ರಿಯರಾದ ದೇವ ಜನರೇ, ನಿಮ್ಮೆಲ್ಲರಿಗೂ ಕೂಡ ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಸಮಯದಲ್ಲಿ ನಾವು ದೇವರ ಜೀವುಳ್ಳ ವಾಕ್ಯಗಳನ್ನು ಓದಿ ಅದನ್ನ ಧ್ಯಾನ ಮಾಡುವಂತಹ ಸಮಯಕ್ಕೆ ನಾವು ಬಂದಿದ್ದೇವೆ. ನನ್ನ ಪ್ರಿಯರೇ, ನೀವೆಲ್ಲ ದೇವರ ಕೃಪೆಯಿಂದ ಸೌಖ್ಯವಾಗಿದ್ದೀರಾ ಎಂಬುದಾಗಿ ನಾವು ನಂಬುತ್ತೇವೆ. ಮತ್ತು ವಾರದಿಂದ ವಾರಕ್ಕೆ ಈ ವಾಕ್ಯ ಧ್ಯಾನದ ಅಧ್ಯಯನದಲ್ಲಿ ನೀವು ಪಾಲುಗಾರರಾಗುತ್ತಾ ಇರುವಾಗ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ ಕೂಡ ಮತ್ತು ನಿಮ್ಮ ದಾಂಪತ್ಯ ಜೀವಿತದಲ್ಲಿಯೂ ಕೂಡ ಹಾಗೂ ನಿಮ್ಮ ಮಕ್ಕಳ ನಿಮ್ಮ ಕುಟುಂಬದ ಜೀವಿತದಲ್ಲಿಯೂ ಕೂಡ ನೀವು ಆಶೀರ್ವಾದಗಳನ್ನು ಹೊಂದುತ್ತಾ ಇದ್ದೀರಿ ಎಂಬುದಾಗಿ ಖಂಡಿತವಾಗಿಯೂ ನಾವು ನಂಬುವಂಥವರಾಗಿದ್ದೇವೆ ನನ್ನ ಪ್ರಿಯರೇ. ಯಾಕೆ ಅಂದರೆ ನಾವು ಧ್ಯಾನ ಮಾಡ್ತಾ ಇರುವುದು ಮನುಷ್ಯನ ಮಾತುಗಳಲ್ಲ, ಮನುಷ್ಯನ ಯೋಚನೆಗಳಲ್ಲ, ಆದರೆ ದೇವರ ಜೀವಸ್ವರೂಪನಾದ ದೇವರ ಜೀವವುಳ್ಳ ವಾಕ್ಯಗಳನ್ನೇ ನಾವು ಧ್ಯಾನ ಮಾಡ್ತಾ ಇರುವಾಗ ಅದರ ಮೂಲಕವಾಗಿ ಧ್ಯಾನ ಮಾಡುವಂಥವರು ಖಂಡಿತವಾಗಿ ಆಶೀರ್ವಾದವನ್ನ ಹೊಂದುವಂಥವರು ನಾವಾಗಿದ್ದೇವೆ ನನ್ನ ಪ್ರಿಯರೇ. ಹೀಗಾಗಿ ಈ ದಿನ ನಮ್ಮ ದೇವ ವಾಕ್ಯದ ಧ್ಯಾನಕ್ಕೆ ಹೋಗುವ ಮೊದಲು ನಮ್ಮ ಹೃದಯಗಳನ್ನು ನಾವು ಸಿದ್ಧಪಡಿಸಿಕೊಳ್ಳೋಣವೆ. ಬನ್ನಿರಿ, ಬನ್ನಿ, ನಮ್ಮ ತಲೆಗಳನ್ನು ತಗ್ಗಿಸೋಣ. ಮಹೋನ್ನತನಾದ ದೇವರೆದುರಿನಲ್ಲಿ ನಮ್ಮ ಹೃದಯಗಳನ್ನು ಆತನೇ, ಆತನ ಪರಿಶುದ್ಧಾತ್ಮನೇ ಸಿದ್ಧಪಡಿಸುವ ಹಾಗೆ ನಾವು ಪ್ರಾರ್ಥನೆ ಮಾಡಿ ನಮ್ಮನ್ನೇ ಆತನ ಕೈಗಳಲ್ಲಿ ಸಮರ್ಪಿಸಿ ಬಿಡೋಣ. ಬನ್ನಿ, ಪ್ರಾರ್ಥನೆ ಮಾಡೋಣ. ನಮ್ಮ ಸ್ವಾಮಿ, ನಮ್ಮ ಒಡೆಯನೇ, ನಮ್ಮ ಸೃಷ್ಟಿಕರ್ತನೆ, ನಿನ್ನನ್ನು ಹೇಗೆ ವರ್ಣಿಸೇವೋ ನಮ್ಮ ದೇವ, ನೀನು ಅಗಾಧನಾಗಿರುವಂತ ದೇವರು, ಸಾರ್ವಭೌಮನಾಗಿರುವಂತ ಕರ್ತನು. ಸ್ವಾಮಿ, ನಿನ್ನನ್ನು ನಾವು ಹೆಸರು ಹಿಡಿದು ಕರೆಯುವುದಕ್ಕೆ ಯೋಗ್ಯತೆ ನಮಗೆ ಇಲ್ಲ ಸ್ವಾಮಿ. ಯಾಕಂದರೆ ನಾವು ಹೊಲಸು ತುಟಿ ಉಳ್ಳಂಥವರು, ಹೊಲಸು ತುಟಿ ಉಳ್ಳವರ ಮಧ್ಯದಲ್ಲಿ ವಾಸ ಮಾಡುವಂಥವರು ನಾವಾಗಿದ್ದೇವೆ ಕರ್ತನೇ. ಯೆಶಾಯ ಪ್ರವಾದಿ ಹೇಳಿದ ಹಾಗೆ ನಾವು ಏನು ಹೆಚ್ಚಿಲ್ಲ ಸ್ವಾಮಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ಸ್ವಾಮಿ ನಿನ್ನನ್ನು, ನಿನ್ನ ಹೆಸರನ್ನು ಎತ್ತಿ ನಿನ್ನನ್ನು ಆರಾಧಿಸಿ ನಿನಗೆ ಪ್ರಾರ್ಥಿಸುವಂಥ ಆ ಅಮೂಲ್ಯವಾದ ಈ ಒಂದು ಸುಸಂಧಿಯನ್ನು ನಮಗೆ ನೀನು ಕೊಟ್ಟಿದ್ದಿ. ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ ಕರ್ತ, ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ನಿನ್ನೆದುರಿನಲ್ಲಿ ನಾವು ಬಾಯಿ ತೆರೆಯುವುದಕ್ಕಾಗಲಿ, ನಮ್ಮ ವಿಷಯದಲ್ಲಿ ಏನಾದರೂ ಹೇಳಿಕೊಳ್ಳುವುದಕ್ಕಾಗಲಿ, ಕೊಚ್ಚಿಕೊಳ್ಳುವುದಕ್ಕಾಗಲಿ ನಮ್ಮಲ್ಲಿ ಏನೂ ಇಲ್ಲ, ಸಾಧ್ಯವೂ ಇಲ್ಲ ಸ್ವಾಮಿ. ಹೀಗಾಗಿ ನಿನ್ನನ್ನು ಘನಪಡಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ. ಈಗೋ ಸ್ವಾಮಿ, ನಿನ್ನ ಜೀವುಳ್ಳ ವಾಕ್ಯಗಳನ್ನು ತೆರೆದು ಓದುವುದಕ್ಕೋಸ್ಕರ ನಾನು ಮತ್ತು ನನ್ನ ಜೊತೆಗಿರುವ ಈ ಪ್ರಿಯ ಸಹೋದರ ಸಹೋದರಿ ಸಿದ್ಧರಾಗಿದ್ದೇವೆ. ನಮ್ಮ ಜೊತೆಗೆ ನೀನು ಮಾತನಾಡು ಸ್ವಾಮಿ. ನಾವು ಕೇವಲ ಏನೋ ಕಾಟಾಚಾರಕ್ಕೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುವಂಥ ಮೂರ್ಖರ ಹಾಗೆ ನಾವು ಆಗದಂತೆ ನಮ್ಮನ್ನು ನಿನ್ನ ಜ್ಞಾನದಿಂದ ತುಂಬಿಸು, ನಮ್ಮ ಹೃದಯಗಳನ್ನು ಸಿದ್ಧಪಡಿಸು. ಪರಿಶುದ್ಧಾತ್ಮನಾಗಿರುವ ದೇವರೇ, ನೀನು ನಿನ್ನ ಕಾರ್ಯ ಈ ವಾಕ್ಯಗಳ ಮೂಲಕ ನನ್ನ ನಮ್ಮ ಹೃದಯಗಳಲ್ಲಿ ನೀನು ಮಾಡು ಎಂಬುದಾಗಿ, ನೀನು ಮಾಡುವಂಥ ಕಾರ್ಯ ನಮ್ಮ ಜೀವಿತಗಳಲ್ಲಿ ಅನುಕರಣೆ ಮಾಡಿ ಸಿದ್ಧಾಂತಪಡಿಸಿ ತೋರಿಸುವಂಥ ನಿನ್ನ ಸಾಕ್ಷಿಗಳು, ನನ್ನ ಪ್ರಿಯ ಜೊತೆಗಿರುವಂಥ ಪ್ರಿಯ ಸಹೋದರ ಸಹೋದರಿ, ಅವರ ಕುಟುಂಬದ ಎಲ್ಲ ಸದಸ್ಯರು ಮತ್ತು ನಾನು ಒಟ್ಟಾಗಿ ಸ್ವಾಮಿ, ನನ್ನ ಕುಟುಂಬದವರು ಒಟ್ಟಾಗಿ ನಿನ್ನನ್ನು ಘನಪಡಿಸುವಂಥ ಸಾಕ್ಷಿ ನುಡಿಯುವಂಥವರಾಗಿ ನಾವು ಇರುವಂತೆ ನಮ್ಮನ್ನು ನೀನು ಪ್ರೇರೇಪಿಸಿ ನಡೆಸಿ ಎಲ್ಲ ಮಹಿಮೆಯನ್ನ ನೀನು ಹೊಂದಬೇಕೆಂಬುದಾಗಿ ನಮ್ಮ ರಕ್ಷಕನಾಗಿರುವ ಯೇಸುವಿನ ಅಮೂಲ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯರೇ, ನಿಮ್ಮ ಸತ್ಯವೇದಗಳನ್ನು ದಯವಿಟ್ಟು ತೆರೆಯಿರಿ. ಈ ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಕೈಗಳಲ್ಲಿ ಏನಿರ್ಬೇಕಪ್ಪ, ಮೊಬೈಲ್ ಇರ್ಬೋದು ನಿಜ, ಆದರೆ ಪ್ರಿಂಟೆಡ್ ಹಾರ್ಡ್ ಕಾಪಿ, ನಿಮ್ಮ ಅಚ್ಚು ಹಾಕಲ್ಪಟ್ಟಂತ ಪಾನುಗಳು ಪೇಜುಗಳು ಉಳ್ಳಂತ ಒಂದು ಸತ್ಯವೇದ. ಯಾಕಂದರೆ ನೀವು ಮನೆಯಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಈಗ ಮನೆಯಲ್ಲಿ ನೀವಿದ್ದೀರಾ, ಈ ಧ್ಯಾನ ಮಾಡುವಾಗ ಮನೆಯಲ್ಲಿ ನೀವಿದ್ದೀರಾ. ಹೀಗಾಗಿ ಮನೆಯಲ್ಲಿ ನಮಗೆ ಯಾವಾಗಲೂ ಈ ಪ್ರಿಂಟೆಡ್ ಕಾಪಿ ಸಿಕ್ಕೇ ಸಿಗುತ್ತೆ, ಅದನ್ನ ದಯವಿಟ್ಟು ನೀವು ತೆಗೀರಿ. ತೆಗೆದು ಈ ದಿನ ನಾವು ವಾಕ್ಯ ಧ್ಯಾನ ಮಾಡ್ತಾ ಇರುವಂಥದ್ದು ಪೌಲನ್ನು ಕೊರಿಂಥದವರಿಗೆ ಬರೆದಂಥ ಎರಡನೆಯ ಪತ್ರ, ಅದರಲ್ಲಿ 11 ಕೆಲವು ವಚನಗಳನ್ನು ನಾವು ಓದಲಿಕ್ಕೆ ನಾವು ಪ್ರಯತ್ನ ಮಾಡೋಣ. 2 ಕೊರಿಂಥ
ಅದರಲ್ಲಿ 5:11-15 ನಾವು ಓದೋಣ. ಸಿದ್ಧರಿದ್ದೀರಾ? ನಾನು ಓದ್ಲಾ? ಹಾಗಿದ್ರೆ ನಾನು ಓದ್ತೇನೆ, ನೀವು ನಿಮ್ಮ ಸತ್ಯವೇದಗಳಲ್ಲಿ ಗಟ್ಟಿಯಾಗಿ ಓದಿ ಅಲ್ವೇ. ಗಟ್ಟಿಯಾಗಿ ನೀವು ಓದಿ. ನೀವು ಓದಿದ್ದು ನಿಮ್ಮ ಕಿವಿಗಳಲ್ಲಿ ಬೀಳಬೇಕು, ನಿಮ್ಮ ಹೃದಯಗಳಲ್ಲಿ ಬೀಳಬೇಕು. ದೇವರಾತ್ಮನು ಅದನ್ನ ಉಪಯೋಗಿಸ್ತಾನೆ. ನಿಮ್ಮ ಜೀವಿತಗಳಲ್ಲಿ, ನನ್ನ ಜೀವಿತಗಳಲ್ಲಿ ಬೇಕಾದ ಆತನ ಬೆಳಕನ್ನು ಆತನು ನಮಗೆ ತೋರಿಸ್ತಾನೆ. ಹಾಗಿದ್ರೆ 11 2 Corinthians 5:11-14. ಕರ್ತನ ಭಯವು ನಮಗೆ ಇರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ. ನಾವು ಯಥಾರ್ಥರೆಂಬುದು ದೇವರಿಗೆ ಗೊತ್ತುಂಟು, ನಿಮ್ಮ ಮನಸ್ಸಿಗೆ ಕೂಡ ಗೊತ್ತಾಗಿದೆ ಎಂದು ನಂಬಿಕೊಂಡಿದ್ದೇನೆ. ನಾವು ನಮ್ಮನ್ನು ತಿರುಗಿ ನಿಮ್ಮ ಮುಂದೆ ಹೊಗಳಿಕೊಳ್ಳುವುದಿಲ್ಲ. ಆದರೆ ಯಾರು ಹೃದಯದ ವಿಷಯದಲ್ಲಿ ಹಿಗ್ಗದೆ ತೋರಿಕೆಯ ವಿಷಯದಲ್ಲಿ ಮಾತ್ರ ಹಿಗ್ಗುತ್ತಾರೋ ಅವರಿಗೆ ಪ್ರತ್ಯುತ್ತರ ಹೇಳುವುದಕ್ಕೆ ನಿಮಗೆ ಆಧಾರವಿರಬೇಕು ಎಂದು ನಮ್ಮ ವಿಷಯದಲ್ಲಿ ಹಿಗ್ಗುವುದಕ್ಕೆ ನಿಮಗೆ ಆಸ್ಪದ ಕೊಡುತ್ತೇವೆ. 13 ನಮಗೆ ಬುದ್ಧಿ ಪರವಶವಾಗಿದ್ದರೆ ಅದು ದೇವರ ಮಹಿಮೆಗಾಗಿಯೇ. ಅದೇ, ನಮಗೆ ಸ್ವಸ್ಥ ಬುದ್ಧಿ ಇದ್ದರೆ ಅದು ನಿಮ್ಮ ಪ್ರಯೋಜನಕ್ಕಾಗಿ. ಅದೇ, ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. 14 ಎಲ್ಲರಿಗೋಸ್ಕರ ಒಬ್ಬನೂ ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತು ಎಂದು ನಿಶ್ಚಯಿಸಿಕೊಂಡೆವು. 15 ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು ಎಂಬುದೇ. ಪ್ರಿಯರಾದ ದೇವ ಜನರೇ, ಇಲ್ಲಿ ದೇವರ ಅಪಾರವಾದ ಪ್ರೀತಿ ಕ್ರಿಸ್ತನ ಮೂಲಕವಾಗಿ ಹೇಗೆ ಕಂಡು ಬಂದಿದೆ ಅನ್ನುವುದನ್ನು ಸಿದ್ಧಾಂತಪೂರ್ವಕವಾಗಿ ಶ್ರೀ ಪೌಲನು, ಅಪೋಸ್ತಲನಾದ ಪೌಲನು ಆತನು ಇಲ್ಲಿ ಬರೆಯುತ್ತಾ ಇದ್ದಾನೆ. ನನ್ನ ಪ್ರಿಯರೇ, 14 ಓದ್ತೇನೆ ಕೇಳಿ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಅಯ್ಯೋ, ಎಂಥ ಪದಗಳು, ಎಂಥ ಒಂದು ಸತ್ಯ ಇದಾಗಿದೆ. ನನ್ನ ಪ್ರಿಯರೇ, ನಾನು ಆಗ್ಲೇ ಆರಂಭದಲ್ಲಿ ನಿಮಗೆ ನಾನು ಕೇಳಿದೆ, ನೀವೆಲ್ಲ ಸೌಖ್ಯವಾಗಿದ್ದೀರೋ ಎಂಬುದಾಗಿ. ನನ್ನ ಪ್ರಿಯರೇ, ದೇವರ ಕೃಪೆ ಇವತ್ತು ನಾವೆಲ್ಲ ಸೌಖ್ಯವಾಗಿರುವುದಾಗಿದ್ರೆ ದೇವರು ನಮ್ಮನ್ನು ಇನ್ನೂ ನಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಆತನ ಮಾರ್ಗದಲ್ಲಿ ನಡೆಯುವಂತ ಭಾಗ್ಯ ಆತನು ಕೊಡುತ್ತಾ ಬಂದಿದ್ದಾನೆ. ಆದರೆ ದೇವರ ಮಹಿಮೆಗಾಗಿ ನಾನು ಹೇಳ್ತಾ ಇದ್ದೇನೆ. ನನ್ನ ಪ್ರಿಯರೇ, ಈ ಸಮಯದಲ್ಲಿ ನಾನು ನಿಮ್ ಜೊತೆಗೆ ಮಾತಾಡ್ತಾ ಇದ್ದೀನಲ್ಲ, ನಾನು ಈ ಸದ್ಯ ಸಮಯದಲ್ಲಿ ನನಗೆ ಜ್ವರ ಇದೆ, ನನಗೆ ಕೆಮ್ಮು ಇದೆ, ನಡುವೆ ಕಾರ್ಯಕ್ರಮದಲ್ಲಿ ಕೆಮ್ಮು ಕೂಡ ನನಗೆ ಬರ್ತಾ ಇದೆ. ಆದರೂ ಕೂಡ ಇಷ್ಟು ಪರಿಸ್ಥಿತಿ ನನಗೆ ಇದ್ರೂ ಕೂಡ ಯಾಕೆ ನಾನು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ, ಯಾಕೆ ನಿಮ್ಮ ಜೊತೆಗೆ ಈ ವಾಕ್ಯ ಧ್ಯಾನದಲ್ಲಿ ನಾನು ತೊಡಗಿದ್ದೇನೆ, ನಾನು ನನ್ನ ಪಕ್ಕದಲ್ಲಿರುವಂತಹ ಹಾಸಿಗೆ ಮೇಲೆ ನಾನು ಮಲಗಿಕೊಂಡು ವಿಶ್ರಮಿಸಬೇಕು, ನಿದ್ರಿಸಬೇಕು, ಡಾಕ್ಟರ್ ನನಗೆ ಹೇಳಿರುವುದು ಅದೇ. ಆದರೆ ನನ್ನ ಪ್ರಿಯರೇ, ಈ ವಾಕ್ಯಕ್ಕೆ ಸಿದ್ಧಾಂತವಾಗಿ ನಾನಿದ್ದೇನೆ ಈ ಬೆಳಗಿನ ಜಾವದಲ್ಲಿ. ಯಾವ ವಾಕ್ಯ ಸಿದ್ಧಾಂತ? ಕ್ರಿಸ್ತನ ಪ್ರೀತಿಯು ನನ್ನನ್ನು ಒತ್ತಾಯ ಮಾಡುತ್ತದೆ. ನನ್ನ ಪ್ರಿಯರೇ, ಇವತ್ತು ನಿಮ್ಮ ಜೊತೆಗೆ ಈ ವಾಕ್ಯ ಧ್ಯಾನ ನಾನು ಮಾಡ್ತಾ ಇರುವುದಾಗಿದ್ರೆ ಇದಕ್ಕಿರುವಂತಹ ಪ್ರೇರಣೆ ನನ್ನಲ್ಲಿರುವಂತಹ ಬಲ ಅಲ್ಲ, ನನ್ನ ಶಕ್ತಿ ಅಲ್ಲ. ನಾನು ನಿಶಕ್ತನಾಗಿದ್ದೇನೆ, ನಾನು ಬಲಹೀನನಾಗಿದ್ದೇನೆ. ಆದರೆ ನನ್ನೊಳಗಿದ್ದುಕೊಂಡು ನನ್ನನ್ನು ಬಲಪಡಿಸುವಾತನಾದಂಥ ಏಸು ಕ್ರಿಸ್ತನ ಪ್ರೀತಿಯು ನನಗೆ ಏನ್ ಮಾಡ್ತಾ ಇದೆ, ನನಗೆ ಒತ್ತಾಯ ಮಾಡ್ತಾ ಇದೆ. ನನ್ನ ಪ್ರಿಯರೇ, ಒತ್ತಾಯ ಮಾಡ್ತಾ ಇದೆ. ಇದನ್ನ ನನ್ನನ್ನು ಹೆಚ್ಚಿಸಿಕೊಳ್ಳಿಕ್ಕೆ ನಾನು ಹೇಳ್ತಾ ಇಲ್ಲ. ಅಯ್ಯೋ ಇಲ್ಲ, ಬೇಡವೇ ಬೇಡ. ಇವತ್ತು ಏಸು ಕ್ರಿಸ್ತನು, ಇವತ್ತು ನಾನು ನಿಮ್ ಜೊತೆಗೆ ಮಾತನಾಡ್ತಾ ಇರುವುದಾಗಿದ್ರೆ ಇದು ದೇವರ ಕೇವಲ ಕೃಪೆ ಮಾತ್ರ, ಏಸು ಕ್ರಿಸ್ತನ ಪ್ರೀತಿಯ ಒತ್ತಾಯ ಮಾತ್ರ. ಅದನ್ನು ಬಿಟ್ರೆ ಇನ್ನೇನು ಹೆಚ್ಚು ಹೇಳ್ಕೊಳ್ಳುವ ಹಾಗಿಲ್ಲ. ನನ್ನ ಬಲಹೀನತೆಯ ವಿಷಯದಲ್ಲಾಗ್ಲಿ ಹೇಳಿಕೊಳ್ಳುವಂಥದ್ದು ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಅದಕ್ಕೋಸ್ಕರವಾಗಿ ಪೌಲನು ಹೇಳ್ತಾ ಇರುವಂತಹ ಈ ಮಾತಿನಲ್ಲಿರುವಂತಹ ಸತ್ಯ ಏನು ಎಂಬುದನ್ನ ಗ್ರಹಿಸುವುದಕ್ಕೆ ನಾವು ಪ್ರಯತ್ನಿಸೋಣವೇ ನನ್ನ ಪ್ರಿಯರೇ. ಹಾಗಿದ್ರೆ 14-15 ಒಟ್ಟಾಗಿ ನಾವು ಓದಿ ಧ್ಯಾನ ಮಾಡುವಾಗ ಸತ್ಯವೇದ ಅಧ್ಯಯನದ ಒಂದು ಕ್ರಮ ಅದು ಅಲ್ವೇ. ಕೆಲವು ಪ್ರಿನ್ಸಿಪಲ್ಸ್ಗಳನ್ನ ನೀವು ಕೂಡ ಕಲಿತಾ ಹೋಗ್ಬೇಕು. ಸತ್ಯವೇದವನ್ನ ಹೇಗೆ ನಾವು ಅಧ್ಯಯನ ಮಾಡಬೇಕು ಎಂಬುದಾಗಿ ಒಂದೊಂದೇ ವಚನದ ಒಂದೊಂದೇ ಭಾಗ ಎತ್ತಿಕೊಂಡು ಅನೇಕರು ನಾವು ಆತನ ವಾಗ್ದಾನಗಳು ಹೀಗಿವೆ ಎಂಬುದಾಗಿ ನಾವು ಹೇಳ್ಕೊಳ್ತೇವೆ. ಏನ್ ಅದರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ಅನೇಕ ಆವರ್ತಿ ಅದರ ಸಂದರ್ಭ, ಆ ಸಂದರ್ಭಕ್ಕೆ ಅನುಸಾರವಾಗಿ ನಾವು ವಾಕ್ಯವನ್ನ ವಿಶ್ಲೇಷಿಸಿ ಅರ್ಥ ಮಾಡಿಕೊಳ್ಳುವಾಗ ಇನ್ನೂ ಹೆಚ್ಚು ಅಗಾಧವಾದ ಸತ್ಯಗಳು, ಗುಟ್ಟುಗಳನ್ನು ದೇವರಲ್ಲಿ ಇಟ್ಟಿರುವುದು ನಮಗೆ ಕಂಡು ಬರುತ್ತದೆ. ಹಾಗಿದ್ರೆ 14-15 ಒಟ್ಟಾಗಿ ನಾವು ಸೇರಿಸಿ ಓದುವಾಗ ಕ್ರಿಸ್ತನ ಪ್ರೀತಿಯು ನಮಗೆ ಏನ್ ಮಾಡ್ತಾ ಇದೆ,
ಒತ್ತಾಯ ಮಾಡುತ್ತದೆ? ಏನನ್ನು ಮಾಡಲಿಕ್ಕೆ ಒತ್ತಾಯ ಮಾಡುತ್ತದೆ ಎಂಬುದಾಗಿ ಪ್ರಶ್ನಿಸುವಾಗ 15ನೇ ವಚನದಲ್ಲಿ ನಮಗೆ ಉತ್ತರ ಸಿಗ್ತದೆ. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ, ನೋಡಿ ಅಲ್ಲಿದೆ ಏನಪ್ಪಾ ಕ್ರಿಸ್ತನ ಪ್ರೀತಿಯ ಒತ್ತಾಯ ನಮ್ಮನ್ನು ಏನ್ ಮಾಡ್ಲಿಕ್ಕೆ ನಡೆಸ್ತದೆ? ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ. ಹಾಗಿದ್ರೆ ಯಾರಿಗೋಸ್ಕರ ನಾವು ಜೀವಿಸಬೇಕು? ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಆತನು ಎಲ್ಲರಿಗೋಸ್ಕರ ಸತ್ತನು. ಹಾಗಿದ್ರೆ ನೋಡಿ, ಈ ಎರಡು ವಚನಗಳಲ್ಲಿ ನಮಗೆ ಅತಿ ಅಗಾಧವಾದ ಒಂದು ಸತ್ಯ ಇವತ್ತು ದೇವರು ನಿನಗೆ ತಿಳಿಸ್ತಾ ಇದ್ದಾನೆ, ನನಗೆ ತಿಳಿಸ್ತಾ ಇದ್ದಾನೆ. ಏನಪ್ಪ? ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯ ಪಡಿಸ್ತಾ ಇದೆ. ಅದು ನಿನ್ನಲ್ಲಿ ಅನುಭವ ಆಗ್ತಾ ಇದೆಯೋ ನನ್ನ ಪ್ರಿಯ ಸಹೋದರ ಸಹೋದರಿ? ನಿನ್ನಲ್ಲಿ ಕ್ರಿಸ್ತನ ಪ್ರೀತಿಯ ಒತ್ತಾಯದ ಅನುಭವ ನಿನಗೆ ಆಗ್ತಾ ಇದೆಯೋ, ಅಥವಾ ನೀನು ಇನ್ಸೆನ್ಸಿಟಿವ್ ಆಗಿ ಹೋಗ್ಬಿಟ್ಟಿದ್ಯೋ, ಸೂಕ್ಷ್ಮತೆ ಇಲ್ಲದಂತ ಪುರುಷಳಾಗಿ ಹೋಗ್ಬಿಟ್ಟಿದ್ಯೋ? ನನ್ನ ಪ್ರಿಯರೇ, ಎಂದಿಗೂ ಎಂದಿಗೂ ಆ ರೀತಿಯಲ್ಲಿ ಆಗೋದು ಬೇಡ. ಕ್ರಿಸ್ತನ ಪ್ರೀತಿ ಎಲ್ಲ ಮನುಷ್ಯರನ್ನು ಒತ್ತಾಯ ಪಡಿಸ್ತದೆ ಅಲ್ವೇ? ಏನನ್ನು ಮಾಡ್ಲಿಕ್ಕೆ? ಪಶ್ಚಾತ್ತಾಪ ಪಡ್ಲಿಕ್ಕೆ, ಆತನ ಬಳಿಗೆ ಬರ್ಲಿಕ್ಕೆ, ಆತನಿಗೋಸ್ಕರ ಜೀವಿಸಲಿಕ್ಕೆ. ನಮ್ಮ ಅಭಿಲಾಷೆಗಳನ್ನಲ್ಲ, ಆದರೆ ಆತನ ಆಶೆಗಳನ್ನು, ಆತನ ಉದ್ದೇಶಗಳನ್ನು ನೆರವೇರಿಸುವಂತವರು ನಾನು ನಾವುಗಳಾಗಬೇಕು ಎಂಬುದಾಗಿ. ಹಾಗಿದ್ರೆ ನನ್ನ ಪ್ರಿಯರೇ, ಈ ಸಮಯದಲ್ಲಿ ನಿಮಗೆ ಈ ಒಂದು ವಾಕ್ಯ ಧ್ಯಾನದ ಅಧ್ಯಯನದಲ್ಲಿ ನಾವು ಒಟ್ಟಾಗಿ ನಾವು ನಡೀತಾ ಇದ್ದೇವೆ. ನನ್ನ ಜೀವಿತದಲ್ಲಿ ದೇವರ ಒಂದು ಅಪಾರವಾದ ಒಂದು ಕೃಪೆ, ಆತನು ನನ್ನನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸಿದ ರೀತಿಯನ್ನ, ಅದೆಲ್ಲ ನನಗೆ ಈ ಸಮಯದಲ್ಲಿ ಜ್ಞಾಪಕ ಆಗ್ತಾ ಇದೆ. ಹೇಗೆ ದೇವರು ತನ್ನ ಪ್ರೀತಿಯಿಂದ ನನ್ನನ್ನು ಒತ್ತಾಯ ಪಡಿಸಿದ ಎಂಬುದಾಗಿ. ನನ್ನ ಪ್ರಿಯರೇ, ಈ ರೇಡಿಯೋದ ಮೂಲಕವಾಗಿ ಆಗಲಿ ಅಥವಾ ಈ ಸೋಷಿಯಲ್ ಮಾಧ್ಯಮಗಳ ಮೂಲಕವಾಗಿ ಆಗಲಿ ಬರ್ತಾ ಇರುವಂತ ಈ ದೇವರ ವಾಕ್ಯದ ಧ್ಯಾನದ ತರಂಗಗಳು, ಈ ಮೀಡಿಯಾ ವೇವ್ಸ್ ಎಂಬುದಾಗಿ ನಾವು ಹೇಳ್ತೇವಲ್ಲ, ಇದರ ಒಂದು ಇತಿಹಾಸ ನನ್ನ ಜೀವಿತದಲ್ಲಿ ಯಾವಾಗ ಆರಂಭ ಆಯಿತು ಅಂತಂದ್ರೆ, ನಾನು ಇನ್ನೂ ಕೂಡ ಶಾಲೆಯಲ್ಲಿದ್ದೆ. ನಾನು 6-7 ತರಗತಿಯಲ್ಲಿದ್ದಾಗ ದೇವರು ನನ್ನ ಮನಸ್ಸಿನಲ್ಲಿ ಅದೊಂದೇನೋ ಆಶೆಯನ್ನ ಆತನು ಹಾಕಿದ. ಏನೋ ಆಶೆ ಗೊತ್ತಾ? ರೇಡಿಯೋದಲ್ಲಿ ಬರುವಂತಹ ದೇವರ ವಾಕ್ಯದ ಪ್ರೋಗ್ರಾಮ್ಸ್ಗಳನ್ನ, ಕಾರ್ಯಕ್ರಮಗಳನ್ನ ನಾನು ಟ್ಯೂನ್ ಮಾಡಬೇಕು, ಕೇಳಬೇಕು ಎಂಬುದಾಗಿ. ನನಗಿನ್ನು ಕೂಡ ನೆನಪಿದೆ, ಬ್ಯಾಕ್ ಟು ದ ಬೈಬಲ್ ಅನ್ನುವಂತ ಒಂದು ಪ್ರೋಗ್ರಾಮ್ ಬೆಳಗ್ಗೆ 7 ಅದು ಬರ್ತಾ ಇತ್ತು. ಆ ಸಮಯದಲ್ಲಿ ನಾನು ಚಿಕ್ಕ ಬಾಲಕನಾಗಿ 7 ಹೇಳೋದು ಸ್ವಲ್ಪ ನನಗೆ ಅನಾನುಕೂಲ, ಆದ್ರೆ ನಮ್ಮ ತಂದೆಯವರು ನಮ್ಮನ್ನ ಶಿಸ್ತಿನಿಂದ ಬೆಳೆಸಿದ್ರು. ಹೀಗಾಗಿ ಬೆಳಿಗ್ಗೆ 6 ಎದ್ದು ಎಲ್ಲ ಸಿದ್ಧರಾಗಿ ನಾನು 7 ಕರೆಕ್ಟ್ ಆಗಿ ಆ ಕಾರ್ಯಕ್ರಮಕ್ಕೆ ನಾನು ಟ್ಯೂನ್ ಇನ್ ಮಾಡ್ತಾ ಇದ್ದೆ. ಅದಾದ ಮೇಲೆ ಆ ಕಾರ್ಯಕ್ರಮದ ಮೂಲಕವಾಗಿ ನನಗೆ ಆಶೀರ್ವಾದ. ಹಾಗೆಯೇ ಮುಂದೆ ಎಲ್ಲ ಕಾರ್ಯಕ್ರಮಗಳ ರೇಡಿಯೋ ಸ್ಟೇಷನ್ಸ್ಗಳ ಮೂಲಕವಾಗಿ ಬರ್ತಾ ಇರುವಂತಹ ಕಾರ್ಯಕ್ರಮಗಳನ್ನ ಕೇಳ್ತಾ ದೇವರು ನನ್ನ ಹೃದಯದಲ್ಲಿ ಏನನ್ನ ಹಾಕ್ತಾ ಇದ್ದ? ನನ್ನ ಪ್ರೀತಿಯ ಒತ್ತಾಯವನ್ನ ಹಾಕ್ತಾ ಇದ್ದ, ನನ್ನನ್ನು ಸಿದ್ಧಪಡಿಸ್ತಾ ಇದ್ದ. ನನಗೆ ಗೊತ್ತಿರಲಿಲ್ಲ ಮುಂದೆ ನಾನು ಈ ರೀತಿಯಲ್ಲಿ ರೇಡಿಯೋ ಕಾರ್ಯಕ್ರಮಗಳಲ್ಲಿ ನಾನು ತೊಡಗ್ತೇನೆ, ಅವುಗಳನ್ನು ಸಿದ್ಧ ಮಾಡೋದ್ರಲ್ಲಿ ನಾನು ತೊಡಗ್ತೇನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆದರೆ ದೇವರಿಗೆ ಗೊತ್ತಿತ್ತು. ಆತನ ಪ್ರೀತಿಯ ಒತ್ತಾಯದಿಂದ ನಾನು ಆತನ ಎಲ್ಲ ಸಿದ್ಧತೆಯ ಕಾರ್ಯಗಳಿಗಾಗಿ ನಾನು ನನ್ನನ್ನು ಒಳಪಡಿಸಿಕೊಂಡು, ಸ್ವಾಮಿ ನೀನು ನನ್ನಲ್ಲಿ ಯಾವ್ಯಾವ ಆಶೆಗಳನ್ನು ಇಟ್ಟಿದೆಯೋ ಆ ಆಶೆಗಳಿಗೆ ನಾನು ಸಂಪೂರ್ಣವಾಗಿ ನನ್ನನ್ನು ಅಧೀನಪಡಿಸಿಕೊಂಡು ನಾನು ಬರ್ತೇನೆ ಸ್ವಾಮಿ ಎಂಬುದಾಗಿ ಹೇಳ್ತಾ ಬರುವಾಗ, ನಾನು ಯವನಸ್ಥನಾಗಿ 20-21 ವಯಸ್ಸಿನಲ್ಲಿ ನಾನು ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾನು ವಿದ್ಯಾರ್ಥಿಯಾಗಿರುವಂತಹ ಸಮಯದಲ್ಲಿ ರೇಡಿಯೋದವರು ಅಲ್ಲಿ ಒಂದು ಅವಕಾಶ ನನಗೆ ಕೊಟ್ರು. ಏನನ್ನ ಮಾಡ್ಲಿಕ್ಕೆ? ಅವರಿಗೋಸ್ಕರವಾಗಿ ಒಂದು ಕಾರ್ಯಕ್ರಮವನ್ನು ಸಿದ್ಧ ಮಾಡ್ಲಿಕ್ಕೆ. ನಮ್ಮ ಒಂದು ಯುವಕರ ಒಂದು ತಂಡ ಇತ್ತು. ಆ ತಂಡದವರೆಲ್ಲ ನಾವು ಸೇರಿಕೊಂಡು ಏನನ್ನ ಮಾಡಿದೆವು? 4 ಕನ್ನಡ ಕಾರ್ಯಕ್ರಮಗಳನ್ನ ಸಿದ್ಧ ಮಾಡುವುದರಲ್ಲಿ ದೇವರು ನಮ್ಮನ್ನು ಉಪಯೋಗಿಸ್ತಾ ಬಂದ. ನನ್ನ ಪ್ರಿಯರ, ಇದು 1978 ಆಗಿನಿಂದ ಹಿಡಿದುಕೊಂಡು ಇಂದಿನವರೆಗೂ ದೇವರು ಅನೇಕ ಬಾಗಿಲುಗಳನ್ನ ತೆರೆಯುತ್ತಾ ಆತನ ಜೀವುಳ್ಳ ವಾಕ್ಯಗಳನ್ನ ಈ ರೇಡಿಯೋದ ತರಂಗಗಳ ಮೂಲಕವಾಗಿ, ಬ್ರಾಡ್ಕಾಸ್ಟ್ಗಳ ಮೂಲಕವಾಗಿ, ಬಿತ್ತರಿಸುವುದರ ಮೂಲಕವಾಗಿ ಬರ್ತಾ ಇರುವಂತ ಈ ಕಾರ್ಯಕ್ರಮಗಳನ್ನ, ಜೀವುಳ್ಳ ಕಾರ್ಯಕ್ರಮಗಳನ್ನ ಅನೇಕರು ಕೇಳಿ ಆಶೀರ್ವಾದವನ್ನ ಹೊಂದುವಂತ ಭಾಗ್ಯ, ಅದನ್ನು ಕಾಣುವಂತ ಭಾಗ್ಯ ದೇವರು ನನಗೆ ಕೊಟ್ಟ. ನನ್ನ ಪ್ರಿಯರೇ, ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೇನೆ? ನಿನ್ನ ಸಾಕ್ಷಿ ಕೂಡ ಅಂಥ ಒಂದು ಸಾಕ್ಷಿಯಾಗಿರ್ಬೇಕು. ದೇವರು ನಿನಗೂ ಕೂಡ ತನ್ನ ಪ್ರೀತಿಯ ಒತ್ತಾಯ ನಿನ್ನ ಹೃದಯದಲ್ಲಿ ಹಾಕ್ತಾ ಇದ್ದಾನೆ. ಅದನ್ನ ನೀನು ಅರಿತಿದ್ದೀಯೋ? ಹ್ಯಾವ್ ಯು ಡಿಸರ್ನ್ಡ್? ಹ್ಯಾವ್ ಯು ಸೀನ್ ದ ಕಂಪೆಲಿಂಗ್ ಲವ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್? ನನ್ನ ಪ್ರಿಯರೇ, ಅಲಕ್ಷ್ಯ ಮಾಡಬೇಡಿ. ಸಮಯ ಗತಿಸಿ ಹೋಗ್ಬಿಡ್ತದೆ, ಹೃದಯ ಕಲ್ಲಾಗಿ ಹೋಗ್ಬಿಡ್ತದೆ, ಕಠಿಣವಾಗಿ ನಮ್ಮ ಮನಸ್ಸು ಆಗಿ ಹೋಗ್ಬಿಡ್ತದೆ. ಅದು ಆಗೋದ್ರೊಳಗಾಗಿ ಇನ್ನೂ ಹೃದಯ ಮೃದು ಇರುವಾಗಲೇ, ಇನ್ನೂ ದೇವರು ನನ್ನ ಕೂಡ ಮಾತನಾಡ್ತಾ ಇರುವಾಗಲೇ, ಇನ್ನೂ ಆತನ ಮೆಲ್ಲನೆಯ ಸ್ವರ ನಿನ್ನ ಕಿವಿಗಳ ಮೇಲೆ ಬೀಳುತ್ತಾ ಇರುವಾಗಲೇ
ಎಚ್ಚರಗೊಳ್ಳು, ಎಚ್ಚರಗೊಳ್ಳು, ಎದ್ದೇಳು. ಹೋಗೋ ಸ್ವಾಮಿ, ಇಲ್ಲಿದ್ದೇನೆ, ನನ್ನನ್ನು ಕಳುಹಿಸು. ಈಗೋ ಕರ್ತನೇ, ನಿನ್ನ ಪ್ರೀತಿಯ ಒತ್ತಾಯ ನಾನು ಕಂಡಿದ್ದೇನೆ, ಕೇಳಿದ್ದೇನೆ, ಅನುಭವಿಸಿದ್ದೇನೆ. ನನ್ನ ಕೈಯನ್ನ ನಿನ್ನ ಕೈಯಲ್ಲಿ ಹಾಕ್ತೇನೆ ಸ್ವಾಮಿ, ನನ್ನನ್ನು ತೆಗೆದುಕೋ. ಯಾವ ರೀತಿಯಲ್ಲಿ ನಾನು ನನಗೋಸ್ಕರವಾಗಿ ಅಲ್ಲ, ಆದರೆ ನನಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಈಡಾಗಿ ಕೊಟ್ಟು ಎದ್ದು ಬಂದಾತನಾದಂಥ ಯೇಸು ಕ್ರಿಸ್ತನಿಗೋಸ್ಕರವಾಗಿ ನಾನು ಬದುಕುತ್ತೇನೆ, ಆತನಿಗೋಸ್ಕರವಾಗಿ ನಾನು ಸಾಯುತ್ತೇನೆ ಅನ್ನುವಂಥ ಆ ಒಂದು ಶಪಥ, ಆ ಒಂದು ಮಾತು ನೀನು ಕೊಡುವುದಾಗಿದ್ದರೆ ಕರ್ತನಾದ ಯೆಹೋವನು ನಿನ್ನನ್ನು ಖಂಡಿತವಾಗಿ ತನ್ನ ಮಹಿಮೆಗೋಸ್ಕರ ಉಪಯೋಗಿಸ್ತಾನೆ. ಆ ಒಂದು ಆಶೆ, ಆ ಬಯಕೆ ನನ್ನ ಪ್ರಿಯ ಸಹೋದರ ನಿನಗೆ ಇದೆಯೋ? ನಿನ್ನ ಮನಸ್ಸಿನಲ್ಲಿ ಇದೆಯೋ? ನಿನ್ನ ಜೀವಿತದ ಧ್ಯೇಯ ಏನಾಗಿದೆ? ನಿನಗೋಸ್ಕರ ಬದುಕಬೇಕು? ನಿನ್ನ ಕುಟುಂಬಕ್ಕೋಸ್ಕರ ಬದುಕಬೇಕು? ನಿನ್ನ ಬಿಸ್ನೆಸ್ಗಾಗಿ ಬದುಕಬೇಕು? ಅಥವಾ ದೇವರಿಗೋಸ್ಕರ, ದೇವರಿಗೋಸ್ಕರ ಬದುಕಬೇಕನ್ನೋದು ಆಶೆ ನಿನಗಿದೆಯೋ? ನಮ್ಮ ತಲೆಗಳನ್ನು ತಗ್ಗಿಸೋಣವೇ, ಪ್ರಾರ್ಥನೆ ಮಾಡಿ. ಒಂದು ವೇಳೆ ನಿನ್ನ ಜೀವಿತ ಸ್ವಾಮಿಯ ಕೈಗಳಲ್ಲಿ ಒಪ್ಪಿಸದೇ ಇರುವುದಾಗಿದ್ದರೆ ಈ ಸಮಯ ನಿನ್ನದಾಗಿದೆ, ಈ ಹೊತ್ತು ನಿನ್ನದು. ಆ ಒಂದು ಅವಕಾಶ ದೇವರು ನಿನಗೆ ಕೊಡ್ತಾ ಇದ್ದಾನೆ. ನೀನು ಕೇಳ್ತಾ ಇದೆಯೋ? ಪ್ರಾರ್ಥನೆ ಮಾಡೋಣ. ನಮ್ಮ ಸ್ವಾಮಿ, ನಮ್ಮ ದೇವರೇ, ಅಪ್ಪ, ನಮ್ಮ ಜೊತೆಗೆ ಮಾತನಾಡುವಂತ ಕರ್ತನು ನೀನಾಗಿದ್ದಿ. ಈ ವಾಕ್ಯದ ಮೂಲಕವಾಗಿಯೂ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಿ. ನನ್ನ ಜೊತೆಗಿರುವಂತಹ ಈ ಪ್ರಿಯ ಸಹೋದರ ಸಹೋದರಿ, ಅವರ ಕುಟುಂಬ, ಅವರ ಮನಸ್ಥಿತಿ ನಿನಗೆ ಗೊತ್ತುಂಟು. ಅವರ ಹೃದಯದ ಪರಿಸ್ಥಿತಿ ನಿನಗೆ ನೀನು ಬಲ್ಲೆ ಸ್ವಾಮಿ. ನಿನ್ನ ಪ್ರೀತಿ ಅವರನ್ನು ಒತ್ತಾಯ ಪಡಿಸುತ್ತಾ ಇದ್ದರೂ ಕೂಡ ಕರ್ತನೆ, ಅನೇಕರು ಈ ಹೊತ್ತು ನಿನ್ನ ಕಡೆಗೆ ತಿರುಗುತ್ತಾ ಇಲ್ಲ, ನಿನ್ನ ಸ್ವರ ಕೇಳುತ್ತಾ ಇಲ್ಲ. ಸ್ವಾಮಿ, ಕರುಣಿಸು, ಅವರನ್ನು ಕರುಣಿಸು ದೇವರೇ. ಹ್ಯಾವ್ ಮರ್ಸಿ ಆನ್ ದೆಮ್ ಓ ಫಾದರ್. ಅವರನ್ನು ನಿನ್ನ ಬಳಿಯಲ್ಲಿ, ನಿನ್ನ ಕಡೆಗೆ ತಿರುಗಿಸಿಕೋ ದೇವ. ಇನ್ನೂ ಜೀವಿಸುವವರು ತಮಗೋಸ್ಕರವಾಗಿ ಜೀವಿಸದೆ, ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು ಎಂಬುದಾಗಿರುವಂತಹ ನಿನ್ನ ವಾಕ್ಯ ಅವರ ಜೀವಿತದಲ್ಲಿ ಸಿದ್ಧಾಂತ ರೂಪವಾಗಿ ಸಾಕ್ಷಿಯಾಗಿ ತೋರಲ್ಪಡಲಿಕ್ಕಾಗುವಂತೆ ನನ್ನ ಜೊತೆಗಿರುವ ಈ ಪ್ರಿಯ ಸಹೋದರ ಸಹೋದರಿಯನ್ನ ವಿಶೇಷವಾಗಿ, ಅವರನ್ನು, ಅವರ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ನಡೆಸಿ ಎಲ್ಲ ಮಹಿಮೆಯನ್ನು ನೀನು ಹೊಂದಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್.